जी सर। ಹೇಳು ಅರ್ಜುನ್. ಅತ್ತೆ, ಡಾಕ್ಟರ್ನ ಕರ್ಕೊಂಡು ಬಂದಿದ್ದೀನಿ. ಅಜ್ಜಿ ಎಲ್ಲಿದ್ದಾರೆ? ಅಮ್ಮ ರೂಮಲ್ಲೇ ಇರಬೇಕು. ಇರ್ಬೇಕು ಅಂದ್ರೆ ಏನರ್ಥ? ಅವರು ರೂಮ್ ಒಳಗಡೆ ಇರಬೇಕು, ಹೊರಗಡೆ ಬರಬಾರ್ದು. ನಿಮ್ಗೆ ಯಾರಿಗಾದ್ರೂ ಒಬ್ರನ್ನ ಅಲ್ಲೇ ಕಾವಲ್ಕಾಯಿರಿ ಅಂತ ಹೇಳಿದೆ ತಾನೆ ನಾನು? ಹೇಳಿದ ಕೆಲಸನ ಯಾವ್ದು ನೆಟ್ಟಿಗೆ ಮಾಡ್ಬೇಡಿ ನೀವು. ಇದ್ರಲ್ಲಿ ಒಂಚೂರು ರಿಸ್ಕ್ ಇಲ್ಲ, ನಾನು ಡಾಕ್ಟರ್ನ ವಾಪಸ್ ಕಳಿಸ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಪ್ಪ, ನಿನ್ನ ಅಮ್ಮಯ್ಯ. ಮತ್ತೆ ಈಗ ನನ್ ಮೇಲ್ಗಡೆ ಹೇಗ್ ಬರ್ಲಿ? ಅಜ್ಜಿನ ಅವಾಯ್ಡ್ ಮಾಡ್ಕೊಂಡು ನಾನು ಹೇಗ್ ಬರ್ಲಿ ಹೇಳಿ? ಇರು ಇರು, ನಾನೇ ಕೇಳಕ್ ಬರ್ತೀನಿ. ಸರಿ, ಬನ್ನಿ ಬೇಗ. ನೀವು ನನ್ ಕ್ಲೈಂಟ್ ಅಲ್ಲ, ನೀವು ನನ್ ಕ್ಲೈಂಟ್ ಅಲ್ಲ, ಪೇಷಂಟ್. ಅಲ್ಲ, ಪೇಷಂಟ್ ಅಲ್ಲ. ವೇರ್ ಇಸ್ ದ ಪೇಷಂಟ್? ಹೂ ಇಸ್ ದ ಪೇಷಂಟ್ ಸರ್? ಪೇಷಂಟ್ ನೀವು. ಸ್ವಲ್ಪ ಪೇಷನ್ಸ್ ಇದ್ದಾರೆ, ಬನ್ನಿ 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 ಬನ್ನಿ. ಇವ್ರ ಪೇಷಂಟ ಡಾಕ್ಟರ್? ನೀನು ಅಜ್ಜಿ ನೋಡ್ಕೋಗಮ್ಮ. ಡಾಕ್ಟರ್, ಎನಿಥಿಂಗ್ ಸೀರಿಯಸ್? ಟೂ ಮಚ್ ಸೀರಿಯಸ್. ಅಯ್ಯೋ, ಎವ್ರಿಥಿಂಗ್ ಇಸ್ ಸೀರಿಯಸ್. ಏನ್ ಮೇಡಮ್ ಅವರೇ ಹೀಗೆ ಹೇಳ್ತಾವ್ರೆ? ಅಯ್ಯೋ ಅಣ್ಣ, ಮತ್ತೆ ನನ್ ಪೂಜಾ ಏನಾಗಲ್ಲ. ಇರೋರು ಗಾಡ್ ಇಸ್ ಗ್ರೇಟ್, ಗಾಡ್ ಇಸ್ ಗ್ರೇಟ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಕೆಳಗ್ ಬಿದ್ದು ತಲೆಗ್ ಬಲವಾಗಿ ಪೆಟ್ ಬಿದ್ದಿರೋದ್ರಿಂದ ಬ್ರೈನ್ ವೈಬ್ರೇಟ್ ಆಗಿ ಡಿಸ್ಲೊಕೇಟ್ ಆಗಿದೆ. ಅಯ್ಯೋ, ಅದ್ರ ಪರಿಣಾಮ ನೋಡ್ತಾ ಇದ್ದೀರಲ್ಲ, ಪ್ರಜ್ಞೆ ಇಲ್ಲ. ಶೀಸ್ ಅನ್ಕಾನ್ಶಿಯಸ್. ಸರಿ ಡಾಕ್ಟರ್, ಮತ್ತೆ ಮುಂದೆ? ನಾನು ಟ್ರೀಟ್ಮೆಂಟ್ ಮಾಡಕ್ ಮುಂಚೆ ಆಕ್ಚುಯಲ್ ಆಗಿ ಏನ್ ನಡೀತು ಅಂತ ನನಗೆ ಗೊತ್ತಾಗ್ಬೇಕು. ಹೇಳಿ, ಈಕೆನೆ ಬಿದ್ರ ಅಥವಾ ಯಾರಾದ್ರೂ? ನೋಡಿ, ನೀವೆಲ್ರು ಲಾಯರ್ ಹತ್ರ ಡಾಕ್ಟರ್ ಹತ್ರ ವಿಷಯ ಮುಚ್ಚಿಟ್ರೆ ಚೆನ್ನಾಗಿರಲ್ಲ. ಅದು ಡಾಕ್ಟ್ರೆ, ಇವರಿಬ್ರು ಮಧ್ಯೆ ಮಾತು ಮಾತು ಬೆಳೆದು ಇವಳು ಅವಳಿಗೆ ತಳ್ಬಿಟ್ಲು. ಸೊ ಹಾಗಾದ್ರೆ ಇದು ಮರ್ಡರ್ ಟು ಅಟೆಂಪ್ಟ್. ಸರ್, ಅದು ಮರ್ಡರ್ ಟು ಅಟೆಂಪ್ಟ್ ಅಲ್ಲ, ಅಟೆಂಪ್ಟ್ ಟು ಮರ್ಡರ್. ಅದೇ, ಥ್ಯಾಂಕ್ ಯು, ಥ್ಯಾಂಕ್ ಯು. ಇದು ಪೊಲೀಸ್ ಕೇಸ್ ಆಗುತ್ತೆ, ರಿಪೋರ್ಟ್ ಮಾಡಬೇಕಾಗುತ್ತೆ. ಡಾಕ್ಟ್ರೆ, ಅದನ್ನೆಲ್ಲ ನಾನು ನಿಭಾಯಿಸ್ತೀನಿ, ನಾನೊಬ್ಬ ಲಾಯರೇ. ನೀವು ಟ್ರೀಟ್ಮೆಂಟ್ ಶುರು ಮಾಡಿ. ಓಕೆ, ಬಟ್ ನಾನು ಈಗಲೇ ಯಾವ ಭರವಸೆನೂ ಕೊಡೋಕ್ಕಾಗಲ್ಲ. ಅಯ್ಯೋ ಪೂಜಾ. ಮೇಡಮರೇ, ಇವ್ರೇನ್ ಡಾಕ್ಟ್ರ ಇಲ್ಲ ಯಮರಾಜನ? ಈಗ ನೀವು ತೆಪ್ಪಗಿರ್ತೀರ ಇಲ್ಲ ನಿಮ್ಮನ್ನ ಯಮರಾಜನ ಹತ್ರ ಕಳಿಸ್ಲ? ಅಯ್ಯೋ, 50 ಗ್ರಾಂ ತಾಳಿ ಬಗ್ಗೆ ಯಾಕೆ ಕಳ್ಕೊತೀರಿ? ಅಣ್ಣ, ಏನಣ್ಣ ಅದು ಬ್ಲಡ್ ತರ ಇದೆಯಲ್ಲ, ಇರು ಮಜ ತಗೊಳ್ಳೋಣ. ಗಾಡ್ ಇಸ್ ಗ್ರೇಟ್, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಅಣ್ಣ, ಏನು ಏನಾಗ್ಲಿ ಸಂದೇಶ?
ಅಣ್ಣ. ನೋಡಿ, ನಾನು ಕೆಲವು ಮಾತುಗಳನ್ನು ಕೊಡ್ತೀನಿ, ಅದನ್ನ ಟೈಮ್ ಟೈಮ್ ಕೊಡ್ತಾ ಇರಬೇಕು. ಅಣ್ಣ, ಏನಣ್ಣ ಅದು ಕಲರ್ ಕಲರ್ ಇದೆ, ಇರು ನೋಡೋಣ. ಏನಣ್ಣ ಇದು ಅಷ್ಟೊಂದು ಕಲರ್ ಕಲರ್ ಇದೆ ಮಾತ್ರ? ನಿನ್ನ ಲೈಫ್ ಕಲರ್ಫುಲ್ ಆಗಿರ್ಲಿ ಅಂತ ಕಣೋ. ತಮಾಷೆ ಮಾಡಬೇಡ ಅಣ್ಣ. ಅಯ್ಯ ದಟ್ಟ, ಅದೇನಂತ ಗೊತ್ತಾಗ್ಲಿಲ್ವಾ? ಚಾಕ್ಲೇಟ್ಸ್. ಚಾಕ್ಲೇಟಾ ಅಣ್ಣ? ಅಷ್ಟೊಂದು ಟ್ಯಾಬ್ಲೆಟ್ಸ್? ಇರು ಇರು, ಪೂಜೆ ಹುಷಾರಾಗಬೇಕು ಅಂದ್ರೆ ಆ ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕು. ಇರು ನೋಡಿ, ಇದರಲ್ಲೊಂದು 20 ಮಾತ್ರ ಇದೆ, ಇದನ್ನ ನಾನು ಹೇಳ್ದಾಗೆ ಟೈಮ್ ಟೈಮ್ ಕೊಡ್ತಾ ಇರಬೇಕು. ಓಕೆ ಡಾಕ್ಟರ್. ಅಯ್ಯಯ್ಯೋ, ಮೊನ್ನೆ ನನಗೂ ಬ್ರೈನ್ ಡಿಸ್ಲೊಕೇಟ್ ಆಗಿತ್ತು, ಅದಕ್ಕೆ ನಾನು ಒಂದು ತಗೊಂಡೆ. ನೋಡಿ, ಟ್ಯಾಬ್ಲೆಟ್ನ ಪ್ರತಿ ನಿಮಿಷಕ್ಕೂ ಒಂದೊಂದು ಕೊಡ್ತಾ ಇರಬೇಕು. ಪ್ರತಿ ನಿಮಿಷಕ್ಕೂ? ಅದ್ರ ಜೊತೆಗೆ ಕೆಲವೊಂದು ಜ್ಯೂಸು ಮತ್ತು ಸೂಪು ಬರ್ಕೊಡ್ತೀನಿ, ಅದನ್ನು ಕೊಡ್ತಾ ಇರಬೇಕು. ಸೂಪ? ಹೌದಮ್ಮ, ಫರ್ದರ್ ಬ್ರೈನ್ ಸ್ಟ್ರೋಕ್ ಆಗಬಾರ್ದಲ್ಲ, ಅದಕ್ಕೆ ಇದೇ ರಾಮಬಾಣ. ಮಾತ್ರೆ ಕೊಟ್ಟಿದ್ದೀರಲ್ಲ ಸರ್. ಈ ಜ್ಯೂಸ್ನು ಟೈಮ್ ಟೈಮ್ ಕೊಡ್ತಾ ಇರಬೇಕು. ಆಮೇಲೆ ಒಂದು ಇಂಪಾರ್ಟೆಂಟ್ ಮ್ಯಾಟ್ರು, ಯಾರಾದರೂ ಒಬ್ರು ಈಕೆ ಕಾಲ್ನ ಅಮುಕ್ತಾನೆ. ಕಾಲ್ನ? ಕಾಲ್ಗೂ ಬ್ರೈನ್ಗೂ ಏನ್ ಸಂಬಂಧ ಡಾಕ್ಟ್ರೆ? ಸಂಬಂಧ ಇದೆ, ಡೈರೆಕ್ಟ್ ಬ್ರೈನ್ಗೆ ಕನೆಕ್ಟ್ ಆಗಿರುತ್ತೆ. ಬ್ರೈನ್ಗೆ ಹೊಡೆತ ಬಿದ್ರೆ ಕಾಲು ಲಕ್ವಾ ಹೊಡಿಯಲ್ವಾ? ಹಾಗೆ ಇದು ಆ ಜ್ಯೂಸು ಸೂಪ್ ಕುಡಿಸ್ಬೇಕಾದ್ರೆ ಡ್ರಾಪ್ ಬೈ ಡ್ರಾಪ್ ಕುಡಿಸ್ಬೇಕು. ಪ್ರಜ್ಞೆ ಇಲ್ದಿರೋಳು ಹೇಗೆ ಕುಡಿತಾಳೆ? ಕುಡಿತಾಳೆ. ಪ್ರಜ್ಞೆ ಹೋಗಿದ್ರು ಸುಪ್ತ ಮನಸ್ಸು ಎಚ್ಚರವಾಗಿರುತ್ತೆ, ಅದು ಕೆಲಸ ಮಾಡುತ್ತೆ. ಆಮೇಲೆ ಇನ್ನೇನು ಮಾಡಬೇಕು ಗೊತ್ತಾ? ಹೇಳಿ ಡಾಕ್ಟ್ರೆ. ಸರಿ, ನಾನು ಹೊರಡ್ತೀನಿ. ಥ್ಯಾಂಕ್ ಯು ಡಾಕ್ಟ್ರೆ. ಪ್ರಜ್ಞೆ ಬಂದ್ಮೇಲೆ ನನಗೆ ಫೋನ್ ಮಾಡಿ. ಬರುತ್ತಲ್ಲ ಡಾಕ್ಟ್ರೆ? ಬರುತ್ತೆ ಬರುತ್ತೆ. ಡಾಕ್ಟರ್ ಹುಷಾರಾಗ್ತಾಳಲ್ವಾ? ಓ ಖಂಡಿತ, ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್, ಗಾಡ್ ಇಸ್ ದೇರ್, ಗಾಡ್ ಇಸ್ ದೇರ್, ಆಲ್ ಇಸ್. ಏನಣ್ಣ ಇದು, ಪೂಜನ ಹಿಂಗೆಲ್ಲ ನೋಡ್ಬೇಕಾ? ನನ್ಗೆ ಯಾಕೋ ಭಯ ಆಗ್ತಿದೆ ಅಣ್ಣ. ಅಣ್ಣ, ಪೂಜೆಗೆ ಏನಾದ್ರೂ ಆದ್ರೆ ಅಣ್ಣ? ಡಾಕ್ಟರ್ ಹಿಂಗೆಲ್ಲ ನೋಡ್ಕೊಬೇಕು ಅಂದ್ರಲ್ಲ, ಅದ್ ಹೆಂಗಣ್ಣ ಸಾಧ್ಯ? ಯಾಕೋ ಸಾಧ್ಯ ಇಲ್ಲ, ಇವತ್ತಿನ ಇವಳು ಪರಿಸ್ಥಿತಿಗೆ ಇವ್ರುಗಳು ತಾನೇ ಕಾರಣ. ನೋಡ್ಕೋದಾರ್ ಬಿಡು. ಏನ್ರಪ್ಪ ಡಾಕ್ಟರ್ ಹೇಳ್ದಾಗೆ ಪೂಜನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಿರೋ ಇಲ್ಲ ಕಂಬಿ ಹೆಣಿಸ್ತಿರೋ? ಏನನು ಚಾಯ್ಸ್ ಇಸ್ ಯೋರ್ಸ್, ಪೊಲೀಸಾ ಸರ್ವಿಸಾ? ಅರ್ಜುನ್ ಮಾವ, ಸರ್ವಿಸ್. ಮತ್ತ್ಯಾಕ್ ನಿಂತಿದ್ದೀರಾ? ಶುರು ಹಚ್ಕೊಳ್ಳಿ. ನೀನು ಕಾಲೊತ್ತು, ಮಾವ ನೀವು ಗಾಳಿ ಬೀಸಿ, ಅತ್ತೆ ನೀವು ಹೋಗಿ ಫ್ರೆಶ್ ಆಗಿ ಜ್ಯೂಸ್ ಮಾಡ್ಕೊಂಡು ಬನ್ನಿ. ಇನ್ನೂ ಯಾಕೆ ನಿಂತಿದ್ದೀರಾ? ಶುರು ಹಚ್ಕೊಳ್ಳಿ. ಅರೆ, ಏನು ತಾಮ್ರ ಕೊಟ್ಟು ಕರಿಬೇಕಾ? ಬನ್ನಿ, ಬಾನು ಬಾ, ಪುಣ್ಯನಾದ್ರೂ ಬರುತ್ತೆ. ಮೆತ್ತು ಗೊತ್ತು ಅನು ಅತ್ತೆ, ಜ್ಯೂಸು ತಗೊಂಡ್ ಬರ್ತೀನಿ. ನನ್ನ ಕೆಲಸವೇನು? ಆಗ್ಲೇ ಹೇಳ್ದಲ್ಲ, ನೀವು ಪೂಜನಿಗೆ ಶೆಕೆ ಆಗದೆ ಇರೋ ತರ ಗಾಳಿ ಬೀಸಿ. ಫ್ಯಾನ್ ಹಾಕ್ತೀನಿ. ಫ್ಯಾನ್ ಎಲ್ಲ ಏನೋ ಹಾಕಂಗಿಲ್ಲ, ಕೈಯಲ್ಲೇ ಗಾಳಿ ಬೀಸ್ಬೇಕು. ಎಸಿ ಹಾಕ್ಬಿಡ್ತೀನಿ ಬಿಡ, ತಣ್ಣಗಾಗ್ಬಿಡ್ತಾಳೆ. ಈಗೇನು ಬೀಸ್ತೀರಾ? ಇಲ್ಲ ನಾನು ನಿಮಗೆ ಬೀಸಲ್ಲ. ಬಿಡ ಬಿಡ ಬಿಡ, ಕೈಯಲ್ಲೇ ಬೀಸ್ತೀನಿ.
ಸೈಡಿಗೆ ಬನ್ನಿ. ಬೀಸಿ ಬೀಸಿ. ನಿಧಾನಕ್ಕೆ ಬೀಸಿ. ಏನನ್ ಕಂಡಿದ್ಯಾ ಅವಳು? ನಿಧಾನಕ್ಕೆ ನಿಧಾನಕ್ಕೆ ಓತಬೇಕು. ಬೀಸಿ. ನನ್ ಪೂಜೆಗೆ ನೋವಾಗ್ಬಾರ್ದು. ನೋವಾಗಲ್ಲ ಬಿಡಪ್ಪ. ಮಾತ್ರ ನೋಡಕ್ ಚೆನ್ನಾಗಿದೆ, ಟೇಸ್ಟ್ ಮಾಡೋಣ. ಅಣ್ಣ ನನಗೂ ಬೇಜಾರಾಗ್ತಿದೆ. ಬೇಜಾರಿಗೆಲ್ಲ ಮಾತಾಡ್ತಾ ಬರ್ತಾರೆ ಅಣ್ಣ. ಇದೇನ್ರ ಇದು? ಮಾತ್ರೇನೋ ಪೆಪ್ಪರ್ಮೆಂಟೋ? ನಿಮಗೂ ಬೇಕಾ? ಬೇಡ ಬೇಡ, ನಿಮಗೆ ವಯಸ್ಸಾಗಿದೆ.